ಕುಮಾರಸ್ವಾಮಿ ವಿರುದ್ಧದ ಆರೋಪಕ್ಕೆ ವಿಧಾನ ಪರಿಷತ್ನ ಸದಸ್ಯ ಶರವಣ ಹಾಗೆ ಜೆಡಿಎಸ್ ಬೆಂಗಳೂರು ಅಧ್ಯಕ್ಷ ಪ್ರಕಾಶ್ ಸುದ್ದಿಗೋಷ್ಠಿ ನಡೆಸಿ ತಿರುಗೇಟು ನೀಡಿದ್ದಾರೆ. ಜನಾರ್ದನ್ ರೆಡ್ಡಿಯವರು ಮೀಡಿಯಾ ಮುಂದೆ ಸಾಂಪ್ರಿಕವಾಗಿ ಕೆಲವು ಮಾತುಗಳನ್ನು ಅವರು ಹೊರತಂದಿದ್ದಾರೆ. ಆ ಹಾಗುಹೋಗುಗಳನ್ನು ಜೊತೆಗೆ ಅವರು ತತ್ವ ಸಿದ್ಧಾಂತಗಳನ್ನು ಕೂಡ ಎಲ್ಲ ಒಂದು ಕಡೆ ವೇದಾಂತ ಕೆಲವು ಭಾಷೆಗಳನ್ನು ಕೂಡ ಅವರು ಬಳಕೆ ಮಾಡಿರತಕ್ಕಂಥದ್ದನ್ನು ನಾನು ಗಮನಿಸಿದ್ದೀನಿ. ಬಹುಶಃ 4 ವರ್ಷ ಜೈಲಲ್ಲಿ ಕೂತ್ಕೊಂಡು ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ತಾವು ಓದಿದ್ದೀರ ಅನ್ನೋದು ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ. ನಾನು ಕೂಡ ಬಳ್ಳಾರಿ ಉಸ್ತುವಾರಿಯಾಗಿ ಚುನಾವಣೆ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ ಪರವಾಗಿ ಏನೇನೋ ಅಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆ, ಎಲ್ಲೆಲ್ಲಿ ಗುಂಡಿಗಳನ್ನು ತೋಡಿದ್ದಾರೆ, ಆ ಗುಂಡಿಯಲ್ಲಿ ನೀವು ತೋಡಿರತಕ್ಕಂಥ ಗುಂಡಿಯಲ್ಲಿ ನೀವೇ ಇವತ್ತು ಬಿದ್ದಿದ್ದೀರಿ. ಬಹುಶಃ ಆ ಗುಂಡಿಯ ತೋಡಿರತಕ್ಕಂಥ ಆ ಭೂಮಿ ತಾಯಿ ಇವತ್ತು ನಿಮ್ಮ ಮೇಲೆ ಇರತಕ್ಕಂಥ ಶಾಪ ತೀರಿಸ್ಕೊಳ್ಳೋಕ್ಕೋಸ್ಕರ ನೀವು ನಮ್ಮ ನಾಯಕರುಗಳನ್ನ ಇವತ್ತು ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಡವರ ಬಗ್ಗೆ ಯಾವತ್ತೂ ಕೂಡ ಕಳಕಳ ಇರತಕ್ಕಂಥವರು, ಬಹುಶಃ ಅಂಥ ಪ್ರಾಮಾಣಿಕ ಅಧಿಕಾರಿಗಳನ್ನ ದಕ್ಷತೆ ಇರತಕ್ಕಂಥ ಅಧಿಕಾರಿಗಳನ್ನ ಇವತ್ತು ಇಂಥ ಒಂದು ಹೇಳಿಕೆ ಕೊಡೋ ಮೂಲಕ ಜಮ್ಮು ಕಾಶ್ಮೀರಿಗೆ ಕಳಿಸಿ ಅಂತ ಹೇಳೋ ಮೂಲಕ ತಮ್ಮ ಅಕ್ರಮವನ್ನು ಮುಚ್ಚಾಕ್ಲಿಕ್ಕೆ ಇಂಥ ಒಂದು ಪ್ರಯತ್ನವನ್ನು ತಾವು ಪಡಿತಾ ಇದ್ದೀರಿ. ಬಹುಶಃ ಅಲ್ಲಿ ಜೈಲಲ್ಲಿ 4 ವರ್ಷ ಕೂತ್ಕೊಂಡು ಏನೇನು ತಾವು ಪುಸ್ತಕಗಳನ್ನು ಓದಿದ್ರಿ, ಅದು ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆಗಳಿರ್ಬೋದು, ಬಹುಶಃ ಅದನ್ನು ಓದಿ ತಿಳ್ಕೊಂಡು ತಪ್ಪು ಮಾಡಿದ ನಂತರ ಕೂಡ ಜೈಲಿಗೆ ಹೋಗಿ ಬಂದ ನಂತರ ಕೂಡ ಆ ಒಂದು ಆಚಾರಗಳನ್ನು ಆ ಒಂದು ಸಂಸ್ಕೃತಿಯನ್ನು ತಾವು ಅಳವಡಿಸ್ಕೊಳ್ಳದೆ ಮತ್ತೊಮ್ಮೆ ಕೃತಿಯಲ್ಲಿ ತೋರಿಸ್ಬೇಕಾಯಿತು, ಕೆಲಸದಲ್ಲಿ ತೋರಿಸ್ಬೇಕಾಯಿತು, ಅದು ಭಾಷೆಯಲ್ಲಿ ಮಾತ್ರ ಇದ್ರೆ ಸಾಲದದು. ಜನಾರ್ದನ್ ರೆಡ್ಡಿಯವರು ಕೂಡ ಇವತ್ತು ತಾನೊಂದು ಯೋಗಿ ಆಗ್ಬಿಟ್ಟಿದ್ದೀನಿ, ತಾನು ಎಲ್ಲ ಕಲ್ತಿದ್ದೀನಿ ಅಂತ ಹೇಳಿ ನಿನ್ನ ಒಳ್ಳೆ ಒಳ್ಳೆ ಸಂಸ್ಕೃತಿ ಭಾಷೆಗಳನ್ನು ಅವರು ಬಳಕೆ ಮಾಡಿದ್ದಾರೆ. ಇಂಥ ಒಂದು ಭಾಷೆ ಹೇಳೋದ್ರಿಂದ ನೀವು ಅಪರಾಧದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಉತ್ತಮವಾದಂಥ ಸರ್ಕಾರ ಇದೆ, ಜನಪ್ರಿಯತೆಯನ್ನು ಗೆಲ್ಲಿಸ್ಕೋತಾ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ರಾಕ್ಷಸ ಸರ್ಕಾರ ಹೇಳಿದ್ರೆ ಹಾವಿನ ದೋಷ, ಬಹುಶಃ ವಿಷ ಸರ್ಪ 12 ವರ್ಷ ಅಂತ ಏನೋ ತಾವು ಹೇಳಿದ್ದೀರಿ. ವಿಷ ಸರ್ಪ ಯಾರು ಅನ್ನೋದನ್ನ ಈ ರಾಜ್ಯದ ಜನರಿಗೆ ಗೊತ್ತಿದೆ. ಬಹುಶಃ ನೀವೇನು ನಮ್ಮ ನಾಯಕರುಗಳನ್ನ ಬೇರೆ ಬೇರೆ ನಾಯಕರ ಮೈತ್ರಿ ಸರ್ಕಾರದ ನಾಯಕರು ಇರ್ಬೋದು, ನಮ್ಮ ನಾಯಕರುಗಳಿರ್ಬೋದು, ದೇವೇಗೌಡರಿಗೂ ಅಡ್ರೆಸ್ ಇದೆಯಾ, ಕುಮಾರಸ್ವಾಮಿ ಅವರಿಗೆ ಅಡ್ರೆಸ್ ಇದೆಯಾ, ಡಿ ಕೆ ಶಿವಕುಮಾರ್ನ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿರತಕ್ಕಂಥವ್ರು ನೀವು. ಬಹುಶಃ ಬಳ್ಳಾರಿಯಿಂದನೇ ನಿಮ್ಮನ್ನು ಹೊರಗಡೆ ಹಾಕಿದ್ದಾರೆ. ಮತ್ತೊಮ್ಮೆ ತಾವು ಇಂಥ ಒಂದು ಹೇಳಿಕೆ ಕೊಡೋ ಮೂಲಕ ತಾವು ಎಂಥ ಹೀನ ಕೃತ್ಯಕ್ಕೆ ಎಂಥ ಒಂದು ಇಂಥ ಅನ್ಪಾರ್ಲಿಮೆಂಟ್ ಭಾಷೆಗಳನ್ನು ಬಳಕೆ ಮಾಡಿ ಇವತ್ತು ನಗಿಪಾಟ್ಲಿಗೆ ಏನು ಒಳಗಾಗಿದ್ದೀರಿ. ಬಹುಶಃ ತಾವು ಈ ಭಗವಂತನ ಶಾಪ ಅಂತ ಹೇಳ್ತಾ ಇದ್ರಿ. ಈ ಶಾಪ ಯಾರಿಗಾಗಿದೆ? ಮತ್ತೊಮ್ಮೆ ನೀವು ಜೈಲಿಗೆ ಹೋಗಬೇಕಾಗಿದ್ರೆ ಆ ಶಾಪ ನಿಮಗೆ ಆಗಿರತಕ್ಕಂಥದ್ದು. ನೀವು ತೋಡಿರ ಹಳ್ಳದಲ್ಲಿ ನೀವೇ ಬಿದ್ದಿದ್ದೀರ ಇವತ್ತು. ಅದರಿಂದ ಇಂಥ ಒಂದು ಮಾತುಗಳನ್ನು ಹೇಳೋದನ್ನು ಬಿಡಿ. ತನಿಖೆ ನಡೀತಾ ಇದೆ, ನ್ಯಾಯಾಂಗದಲ್ಲಿದೆ ಕೇಸು, ಅಲ್ಲಿ ಹೋರಾಟ ಮಾಡಿ, ನ್ಯಾಯಾಂಗದಲ್ಲಿ ಹೋರಾಟ ಮಾಡಿ. ಯಾರ್ಯಾರಿಗೂ ಮೋಸ ಆಗಿದೆ, ಯಾರ್ಯಾರಿಗೂ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ನ್ಯಾಯ ಕೊಡಿಸುವ ಸಲುವಾಗಿ ಇವತ್ತು ಸರ್ಕಾರಗಳು ಮತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಿಮ್ಮ ಕೈಯಲ್ಲಿ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ.
ಇನ್ನು ಮುಂದೆ ನನಗೆ ಏನಾಗುತ್ತೋ ಅಂತ ಭಯದಲ್ಲಿ ಇವತ್ತು ಅಂಥ ಅಧಿಕಾರಿಗಳನ್ನ ಜಮ್ಮು ಕಾಶ್ಮೀರಕ್ಕೆ ಕಳಿಸಿ ಅಂತ ಹೇಳ್ತಾ ಇದ್ದೀರಾ. ಬಹುಶಃ ಇದರಿಂದ ನಿಮ್ಮ ಒಂದು ಏನು ಬಳ್ಳಾರಿಯಲ್ಲಿ ಅಕ್ರಮವಾಗಿ ಏನು ತಾವು ಗಣಿ ವಿಚಾರದಲ್ಲಿರ್ಬೋದು, ಅಲ್ಲಿರತಕ್ಕಂಥ ಮ್ಯಾಪನ್ನೇ ಆಂಧ್ರ ಮತ್ತು ಕರ್ನಾಟಕ ಬಾರ್ಡರ್ನ ಮ್ಯಾಪನ್ನೇ ಬದಲಾವಣೆ ಮಾಡಿ ಇವತ್ತು ನೀವು ಯಾವ ಲೆವೆಲ್ಗೆ ಹೋಗಿದ್ದೀರಿ? ನಾವು ನಿಮ್ಮನ್ನು ಹಿಂದೆ ಏನ ನಾವು ಜೈಲಿಗೆ ಕಳಿಸಿದ್ವಾ? ಇವತ್ತೇನೋ ನಮ್ಮ ಸರ್ಕಾರ ಬಂದಿದೆ ನಮ್ಮ ಮೇಲೆ, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೇಳ್ತಾ ಇದ್ದೀರಿ. ಹಿಂದೆ ಯಾರು ಕಳಿಸಿದ್ರು ನಿಮ್ಮನ್ನು? ನೀವು ತಾನೇ ತಪ್ಪು ಮಾಡಿ ಹೋಗಿದ್ದೀರಾ? ಅಕ್ರಮವಾಗಿ ನೀವು ಏನೇನು ಆಸ್ತಿಯನ್ನು ಸಂಪಾದನೆ ಮಾಡಿದ್ದೀರಾ, ಗಣಿಗಾರಿಕೆ ಮಾಡಿ ಅಂತ ನಾವು ಹೇಳಿದ್ವಾ ಅಕ್ರಮವಾಗಿ? ಹೇಳಿ, ದೇವ್ರ ಬಗ್ಗೆ ಇಷ್ಟು ನಿಮಗೆ ನಿಷ್ಠೆ ಇದ್ದಿದ್ರೆ, ದೇವ್ರ ಬಗ್ಗೆ ಇಷ್ಟೊಂದು ಭಕ್ತಿ ಇದ್ದಿದ್ರೆ, ಅಲ್ಲಿ ಒಂದು ಬಳ್ಳಾರಿಯಲ್ಲಿ ಸುಕ್ಕಾಲಮ್ಮ ದೇವಸ್ಥಾನ ಅಂತ ದೇವಸ್ಥಾನವನ್ನು ಧ್ವಂಸ ಮಾಡಿ ಗಣಿಗಾರಿಕೆ ಮಾಡಿರತಕ್ಕಂಥ ಕೀರ್ತಿ ನಿಮಗೆ ಸಲ್ಲುತ್ತಲ್ವಾ?